ಪುಟಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳೇ, ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಸಂರಕ್ಷಣೆ ಈ ಕುರಿತಾಗಿ ವೈವಿಧ್ಯಮಯ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಶ್ರೀ ಚೈತನ್ಯ ಟೆಕ್ನೋಸ್ಕೂಲ್ ಕೊಟ್ಟಾರ ಚೌಕಿ ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳು. ಕಾರ್ಯಕ್ರಮವನ್ನ ಕೇಳೋಣವಾ ಮಕ್ಕಳೇ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಕೊಟ್ಟಾರ ಚೌಕಿ ಮಂಗಳೂರು ಇಲ್ಲಿನ ಮಕ್ಕಳಾದ ನಾವು ಇದೀಗ ಮಣ್ಣಿನ ಸಂರಕ್ಷಣೆಯ ಬಗ್ಗೆ ವೈವಿಧ್ಯಮಯ ಕಾರ್ಯಕ್ರಮವನ್ನು ನೀಡಲಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲು ದೇವರ ಅನುಗ್ರಹ ಅಗತ್ಯವಲ್ಲವೇ? ಇದೀಗ ದೇವರ ಪ್ರಾರ್ಥನೆಯ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಪ್ರಾರ್ಥನೆಯೊಂದಿಗೆ ಬರುತ್ತಿದ್ದಾರೆ 8ನೇ ತರಗತಿಯ ಅಪೇಕ್ಷಾ. ಶ್ರೀ ಗಣನಾಥ ಸಿಂಧೂರವಣ ಕರುಣ ಸಾಗರ ಕರಿವದನ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸಿದ್ಧಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕ ತೇಯೇ ನಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸಕಲ ವಿದ್ಯಾ ಆದಿ ಪೂಜಿತ ಸಕೋತಮ ತೇಯೇ ನಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ. ಮಣ್ಣು ಲಕ್ಷಾಂತರ ಕೋಟಿ ಜೀವಿಗಳು ಬಾಳಲು ನೆಲೆಯಾಗಿವೆ. ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ಎಂದು ದಾಸವಾಣಿ ಹೇಳುತ್ತದೆ. ನಿಸರ್ಗ ನಮಗೆ ನೀಡಿರುವ ಅತಿ ದೊಡ್ಡ ಜೀವ ಖಜಾನೆ ಮಣ್ಣು. ಈ ಮಣ್ಣಿನ ಸಂರಕ್ಷಣೆ ಬಗ್ಗೆ ಒಂದೆರಡು ಮಾತನ್ನಾಡಲು ಬರುತ್ತಿದ್ದಾರೆ ಪ್ರಣವ್ ಇವರು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪ್ರಣವ್. ನಾನಿವತ್ತು ಜೀವಿ ಜೀವಾಣುಗಳ ಉಗಮಕ್ಕೆ ಮೂಲವಾದ ಮಣ್ಣು ಹಾಗೂ ಇದರ ಸಂರಕ್ಷಣೆಯ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ. ಮಣ್ಣು, ಇದು ಬರೀ ಮಣ್ಣಲ್ಲ, ಭೂಮಿಯ ಮೇಲೆ ವಾಸಿಸುವ ಸಕಲ ಜೀವರಾಶಿಗಳ ಜೀವನಾಧಾರವಾಗಿದೆ. ಮಣ್ಣು ಅಳಿದರೆ ಮನುಕುಲ ಮಾತ್ರವಲ್ಲದೆ ಜೀವ ಸಂಕುಲವೇ ಅಳಿದಂತೆ. ಇದು ಒಮ್ಮೆ ನಾಶವಾದರೆ ಮರಳಿ ಪಡೆಯಲಾಗದ ಅಮೂಲ್ಯ ಸಂಪತ್ತು. ಪ್ರತಿ ಮನುಷ್ಯನ ಆಹಾರ ಅಗತ್ಯವನ್ನು ಮಣ್ಣು ನೀಗಿಸುತ್ತಾ ಬಂದಿದೆ. ಆದರೆ ನಾವು ಮಾತಿನ ವರದಲ್ಲಿ ನೀನೇನು ಗಳಿಸಿದೆಯೋ ಮಣ್ಣು, ಅವನ ತಲೆಯಲ್ಲಿ ಏನು ತುಂಬಿದೆ ಜೇಡಿ ಮಣ್ಣು ಅಂತೆಲ್ಲ ಬೈಗುಳದ ಮಾತುಗಳನ್ನು ಆಡುತ್ತಿರುತ್ತೇವೆ. ಈ ಮಾತಿನ ಧಾಟಿಯನ್ನು ಗಮನಿಸಿದರೆ ಸಾಕು, ನಾವು ಮಣ್ಣಿಗೆ ಕೊಟ್ಟಿರುವ ಸ್ಥಾನ ಅರಿವಾಗುತ್ತದೆ. ಆದರೆ ಅದೆಲ್ಲ ಮೌಢ್ಯದ ಮಾತು. ಏಕೆಂದರೆ ನಮ್ಮ ಅಸ್ತಿತ್ವ ಅವಲಂಬಿಸಿರೋದೇ ಮಣ್ಣನ್ನು. ಆದರೆ ದುರಂತ ಎಂದರೆ ಈಗಿನ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಹದಗೆಟ್ಟಿದೆ. ಅದನ್ನು ಸುಧಾರಿಸುವುದು, ಮಣ್ಣನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ.
ಆ ಕಾರಣದಿಂದಲೇ ವಿಶ್ವಸಂಸ್ಥೆಯವರು ಪ್ರತಿ ವರ್ಷ ಡಿಸೆಂಬರ್ 5ನೇ ತಾರೀಕಿನಂದು ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ. ಮಣ್ಣು ಒಂದು ನೈಸರ್ಗಿಕ ಸಂಪತ್ತು. ನಾವು ಅದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಹಾಗೂ ಅದರ ಸಂರಕ್ಷಣೆಯನ್ನು ಮಾಡಬೇಕು. ಸವೆತದ ಶಕ್ತಿಗಳಿಂದ ಬಂಡೆಗಳು ಮತ್ತು ಬಂಡೆಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜಿಸುವ ಮೂಲಕ ಮಣ್ಣು ರಚನೆಯಾಗುತ್ತದೆ. ಮಣ್ಣು ವೈವಿಧ್ಯಮಯ ಜಗತ್ತಿನ ನೆಲೆಯಾಗಿದೆ. ಜಲಚರ ಜೀವಿಗಳನ್ನು ಹೊರತುಪಡಿಸಿ ಭೂಮಿಯ ಮೇಲಿರುವ ಪ್ರತಿಯೊಂದು ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳು ಮಣ್ಣಿನ ಮೇಲೆಯೇ ಅವಲಂಬಿತವಾಗಿದೆ. ಮಣ್ಣು ಭಾರೀ ಪ್ರಮಾಣದ ಮಳೆ ನೀರನ್ನು ಹೀರಿಕೊಳ್ಳಬಲ್ಲವು. ಭೂಮಿಯಲ್ಲಿ ನೀರನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನೀರಿನ ಗುಣಮಟ್ಟ ಕಾಪಾಡಿಕೊಳ್ಳುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ನೈಸರ್ಗಿಕ ಪ್ರಕ್ರಿಯೆಗಳಿಂದ ಮಣ್ಣು ರೂಪುಗೊಳ್ಳಲು ವರ್ಷಗಳೇ ಬೇಕಾಗಿದೆ. ಆದರೆ ಮಾನವನ ನಿರ್ಲಕ್ಷ್ಯದಿಂದಾಗಿ ಈ ಮಣ್ಣಿನ ಸವಕಳಿ ಉಂಟಾಗಿದೆ. ಮಣ್ಣಿನ ಸವಕಳಿಗೆ ಪ್ರಮುಖ ಕಾರಣಗಳೆಂದರೆ ವೇಗವಾಗಿ ಬೀಸುವ ಗಾಳಿ, ರಭಸವಾಗಿ ಹರಿಯುವ ನೀರು, ಅರಣ್ಯನಾಶ, ಮಿತಿಮೀರಿದ ಮೇಯಿಸುವಿಕೆ. ಈ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವ ವಿಧಾನಗಳೆಂದರೆ ಅರಣ್ಯೀಕರಣ, ತಡೆಒಡ್ಡುಗಳನ್ನು ನಿರ್ಮಿಸುವುದು, ಮರಗಳ ತಡೆಪಟ್ಟಿ, ಸಮಪಾತಳಿ ಬೇಸಾಯ, ಯೋಜಿತ ಮೇಯಿಸುವಿಕೆ, ಸರದಿ ಬೆಳೆ ಪದ್ಧತಿ ಮತ್ತು ಮಿಶ್ರ ಬೆಳೆ ಪದ್ಧತಿ. ಮಣ್ಣು ಇಂದು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲು ಮುಖ್ಯ ಕಾರಣವೆಂದರೆ ರಾಸಾಯನಿಕಗಳ ಬಳಕೆ. ಭೂಮಿಯಲ್ಲಿ ಸಾವಯವ ಪದಾರ್ಥಗಳು ಹೇರಳವಾಗಿದ್ದರೆ ಮಾತ್ರ ಮಣ್ಣಿನ ಫಲವತ್ತತೆ ಉಳಿಯುತ್ತದೆ. ಪ್ರತಿ ಜೀವ ಸಂಕುಲದ ಬದುಕಿಗೆ ಮಣ್ಣೇ ಮೂಲ. ಮಣ್ಣಿಗೂ ಬದುಕಿಗೂ ಸಂಬಂಧವಿದೆ. ಮಣ್ಣಿಗೂ ಮಾನವನ ಸ್ವಾಸ್ಥ್ಯಕ್ಕೂ ಸಂಬಂಧವಿದೆ. 95% ಭಾಗ ನಮ್ಮ ಆಹಾರದ ಮೂಲ ಮಣ್ಣು. ಪ್ರಸ್ತುತ ಸುಮಾರು 82 ಕೋಟಿ ಜನಸಂಖ್ಯೆಗೆ ಆಹಾರ ಭದ್ರತೆಯೇ ಇಲ್ಲ. 200 ಕೋಟಿ ಜನ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಿದ್ದಾರೆ. ಇದನ್ನು ನೀಗಿಸಲು ಮಣ್ಣಿನಿಂದ ಮಾತ್ರ ಸಾಧ್ಯ. ಆರೋಗ್ಯವಾಗಿರುವ ಮಣ್ಣಿನಿಂದ ಮಾತ್ರ ಆರೋಗ್ಯವಂತ ಬೆಳೆ ಸಾಧ್ಯ. ಮಣ್ಣಿನ ಪ್ರಮಾಣ ಗುಣಮಟ್ಟಗಳಲ್ಲಿ ವ್ಯತ್ಯಯ ಉಂಟಾದರೆ ಅದು ನಮ್ಮ ಇಡೀ ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ. ಆದ್ದರಿಂದ ಈ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಒಟ್ಟಿನಲ್ಲಿ ಮಣ್ಣನ್ನು ಜೀವಂತವಾಗಿರಿಸಿಕೊಳ್ಳೋಣ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿ ಜೀವ ವೈವಿಧ್ಯವನ್ನು ಸಂರಕ್ಷಿಸೋಣ. ಮನೆಗೊಂದು ಮರ ದೇಶಕ್ಕೆ ವರ, ಗಿಡ ನೆಟ್ಟು ಧರೆಯ ಗಟ್ಟಿತನವನ್ನು ಸಾರೋಣ ಎಂದು ಹೇಳುತ್ತಾ ಇವತ್ತಿನ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಪ್ರಣವ್. ಸ್ನೇಹಿತರೆ, ಬದುಕಿಗೆ ಮಣ್ಣೇ ಮೂಲ. ಆಹಾರ ಪೌಷ್ಟಿಕವಾಗಿರಬೇಕಾದರೆ ಮಣ್ಣಿನಲ್ಲಿ ಸತ್ವ ಇರಬೇಕು. ಮಣ್ಣು ಮಕ್ಕಳಂತೆ, ನಾವು ಕೊಟ್ಟದ್ದನ್ನು ತಿನ್ನುತ್ತದೆ, ಬೆಳೆಸಿದಂತೆ ಬೆಳೆಯುತ್ತದೆ, ಬಿತ್ತಿದಂತೆ ಬೆಳೆ ಕೊಡುತ್ತದೆ. ನಾವು ಬದುಕಬೇಕಾದರೆ ಆಹಾರ ಅವಶ್ಯಕ. ಮಣ್ಣಿನಿಂದ ಮಾತ್ರ ಆಹಾರ ಬೆಳೆಯಲು ಸಾಧ್ಯ. ಇಂತಹ ಮಣ್ಣಿನ ಸಂರಕ್ಷಣೆ ಅತ್ಯಗತ್ಯ. ಮರಗಳನ್ನು ಹೆಚ್ಚು ಹೆಚ್ಚು ಕಡಿಯುವುದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ. ಮಣ್ಣಿನ ಸಂರಕ್ಷಣೆ ಮಾಡಬೇಕೆಂದರೆ ಮರಗಳನ್ನು ಕಡಿಯಬಾರದು. ಕಾಡು ಬೆಳೆಸಿ ನಾಡು ಉಳಿಸಿ ಎಂಬಂತೆ ಮರಗಳನ್ನು ರಕ್ಷಣೆ ಮಾಡಬೇಕು. ಈಗ ಒಂದು ಪರಿಸರ ಗೀತೆಯನ್ನು ಹಾಡಲಿದ್ದಾರೆ ನನ್ನ ಸ್ನೇಹಿತೆಯರಾದ ಅನಿಕಾ, ಐಶ್ವರ್ಯ, ಶಾರ್ವರಿ, ಸೃಷ್ಟಿ ಹಾಗೂ ಶ್ರೀಲೇಖೈವರು. ಬನ್ನಿರಿ ಬನ್ನಿರಿ ಎಲ್ಲರೂ ಬನ್ನಿರಿ, ಮರಗಳ ಕಡೆಯದೆ ಉಳಿಸೋಣ. ಹೊಸ ಮರಗಳನ್ನು ಬೆಳೆಸುತ್ತ ನಾವು ಪರಿಸರವನ್ನು ಉಳಿಸೋಣ. ಪರಿಸರ ಉಳಿಸೋಣ, ಬನ್ನಿ ಪರಿಸರ ಬೆಳೆಸೋಣ. ಪರಿಸರ ಉಳಿಸೋಣ, ಬನ್ನಿ ಪರಿಸರ ಬೆಳೆಸೋಣ. ಬನ್ನಿರಿ ಬನ್ನಿರಿ ಎಲ್ಲರೂ ಬನ್ನಿರಿ, ಮರಗಳ ಕಡೆಯದೆ ಉಳಿಸೋಣ. ಹೊಸ ಮರಗಳನ್ನು ಬೆಳೆಸುತ್ತ ನಾವು ಪರಿಸರವನ್ನು ಉಳಿಸೋಣ. ಪರಿಸರ ಉಳಿಸೋಣ, ಬನ್ನಿ ಪರಿಸರ ಬೆಳೆಸೋಣ. ಪರಿಸರ ಉಳಿಸೋಣ, ಬನ್ನಿ ಪರಿಸರ ಬೆಳೆಸೋಣ. ಮನೆಗೊಂದು ಮರ, ಊರಿಗೊಂದು ಮರ, ಘೋಷಣೆ ಸಾಗುತ್ತ ನಡೆಯೋಣ. ಉತ್ತಮ ವಾಯು ಪಡೆಯುತ್ತ ಎಲ್ಲರೂ ಆರೋಗ್ಯದಿಂದ ಬದುಕೋಣ. ಮನೆಗೊಂದು ಮರ, ಊರಿಗೊಂದು ಮರ, ಘೋಷಣೆ ಸಾಗುತ್ತ ನಡೆಯೋಣ. ಉತ್ತಮ ವಾಯು ಪಡೆಯುತ್ತ ಎಲ್ಲರೂ ಆರೋಗ್ಯದಿಂದ ಬದುಕೋಣ. ಬನ್ನಿರಿ ಬನ್ನಿರಿ ಎಲ್ಲರೂ ಬನ್ನಿರಿ, ಮರಗಳ ಕಡೆಯದೆ ಉಳಿಸೋಣ. ಹೊಸ ಮರಗಳನ್ನು ಬೆಳೆಸುತ್ತ ನಾವು ಪರಿಸರವನ್ನು ಉಳಿಸೋಣ. ಪರಿಸರ ಉಳಿಸೋಣ, ಬನ್ನಿ ಪರಿಸರ ಬೆಳೆಸೋಣ. ಪರಿಸರ ಉಳಿಸೋಣ, ಬನ್ನಿ ಪರಿಸರ ಬೆಳೆಸೋಣ. ಕಾಡು ಬೆಳೆದರೆ ನಾಡು ಉಳಿಯುವುದು ಎನ್ನುವ ಸತ್ಯವ ತಿಳಿಯೋಣ. ಪರಿಸರ ಪ್ರಜ್ಞೆ ಅರಿಯುತ್ತ ನಾವು ಹಸಿರೇ ಉಸಿರೆಂದು ಸಾರೋಣ. ಕಾಡು ಬೆಳೆದರೆ ನಾಡು ಉಳಿಯುವುದು ಎನ್ನುವ ಸತ್ಯವ ತಿಳಿಯೋಣ.
ಪರಿಸರ ಪ್ರಜ್ಞೆ ಅರಿಯುತ್ತ ನಾವು ಹಸಿರೇ ಉಸಿರೆಂದು ಸಾರೋಣ. ಬನ್ನಿರಿ ಬನ್ನಿರಿ ಎಲ್ಲರೂ ಬನ್ನಿರಿ, ಮರಗಳ ಕಡೆಯದೆ ಉಳಿಸೋಣ. ಹೊಸ ಮರಗಳನ್ನು ಬೆಳೆಸುತ್ತ ನಾವು ಪರಿಸರವನ್ನು ಉಳಿಸೋಣ. ಪರಿಸರ ಉಳಿಸೋಣ, ಬನ್ನಿ ಪರಿಸರ ಬೆಳೆಸೋಣ. ಪರಿಸರ ಉಳಿಸೋಣ, ಬನ್ನಿ ಪರಿಸರ ಬೆಳೆಸೋಣ. ಧನ್ಯವಾದಗಳು ಗೆಳೆಯರೇ. ಮಣ್ಣಿನಿಂದ ಮಣ್ಣಿಗೆ ಎಂಬ ಮಾತಿದೆ. ಮಾನವ ಸೇರಿದಂತೆ ಸಕಲ ಜೀವರಾಶಿಗಳಿಗೂ ಮಣ್ಣಿಗೂ ಬಿಡಿಸಲಾಗದ ನಂಟು. ಇಡೀ ಜೀವ ಸಂಕುಲಕ್ಕೂ ಮಣ್ಣಿಗೂ ತಾಯಿ ಮಕ್ಕಳ ಸಂಬಂಧ. ತಿನ್ನುವ ವಸ್ತು, ಉಡುವ ಬಟ್ಟೆ, ವಾಸಿಸುವ ಮನೆ ಎಲ್ಲವೂ ಮಣ್ಣು ಜನ್ಯ ಆಗಿದೆ ಅಲ್ಲವೇ? ಹೌದು. ಈಗ ಮಣ್ಣು ಮತ್ತು ಮಕ್ಕಳು ಎಂಬ ಒಂದು ಕಿರುಪ್ರಹಸನವನ್ನು ಮಾಡಲಿದ್ದಾರೆ. ಈ ಕಿರುಪ್ರಹಸನದಲ್ಲಿ ಭಾಗವಹಿಸಲಿರುವ ವಿದ್ಯಾರ್ಥಿಗಳು ಯೋಗೇಶ್, ತೇಜಸ್, ಸ್ವಯಂ, ಸೃಜನ್ ಹಾಗೂ ವಂಶಿ. ನಾರಾಯಣ ನಾರಾಯಣ, ಏನಿದು ಆಶ್ಚರ್ಯ? ಭೂಲೋಕದಿಂದ ಭೂದೇವಿಯ ಆರ್ತನಾದ ಇಲ್ಲಿಯವರೆಗೂ ಕೇಳಿ ಬರುತ್ತಿದೆ. ಈಗಲೇ ವೈಕುಂಠಕ್ಕೆ ತೆರಳಿ ಶ್ರೀಹರಿಗೆ ಈ ವಿಷಯವನ್ನು ತಿಳಿಸುವೆ. ನಾರಾಯಣ ನಾರಾಯಣ. ವೈಕುಂಠಾಧಿಪತಿ ಶ್ರೀಹರಿಯ ಪಾದಕಮಲಕ್ಕೆ ನಮೋ ನಮ. ಪ್ರಣಾಮಗಳು ಮಹರ್ಷಿಗಳೇ. ತ್ರಿಲೋಕ ಸಂಚಾರಿಗಳಾದ ತಾವು ವೈಕುಂಠಕ್ಕೆ ಬಂದಿರಲು ಕಾರಣವೇನೆಂದು ತಿಳಿಸುವಿರಾ? ಪ್ರಭು, ನಮಗೆ ತಿಳಿಯದ ವಿಷಯವೇನಿದೆ? ಭೂಲೋಕದಲ್ಲಿ ಭೂದೇವಿಯ ಆರ್ತನಾದ ಕೇಳಿ ನಾನು ಇಲ್ಲಿಗೆ ಬಂದಿರುವೆ. ಕಾರಣ ಮತ್ತು ಪರಿಹಾರವನ್ನು ತಿಳಿಸುವಿರಾ? ಮಹರ್ಷಿಗಳೇ, ಭೂಲೋಕದಲ್ಲಿ ಪ್ರಾಣಿಗಳಿಗಿಂತ ಮಾನವರ ಅಟ್ಟಾಸ ಹೆಚ್ಚಾಗುತ್ತಿದೆ. ಭೂಲೋಕವಾಸಿಗಳ ಉಪಯೋಗಕ್ಕೆಂದು ವರವಾಗಿ ನೀಡಿದ ಪ್ರಕೃತಿಯನ್ನೇ ಈ ಮಾನವರು ಸ್ವಾರ್ಥಕ್ಕಾಗಿ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಮರಗಳು, ನೀರು, ಗಾಳಿ ಎಲ್ಲವನ್ನೂ ನಾಶಪಡಿಸಿ ಆಯಿತು. ಇದೀಗ ಮಣ್ಣಿನ ಸರದಿ. ಮಾನವರು ಮಣ್ಣನ್ನೂ ಬಿಡುತ್ತಿಲ್ಲ. ರಾಸಾಯನಿಕ ವಸ್ತುಗಳನ್ನು ಬಳಸಿ ಮಣ್ಣನ್ನು ಹಾಳು ಮಾಡುತ್ತಿದ್ದಾರೆ. ಇವೆಲ್ಲವನ್ನು ಸಹಿಸಲಾಗದ ಭೂದೇವಿ ಸಂಕಟ ಪಡುತ್ತಿದ್ದಾರೆ. ಆಕೆಯ ತಾಳ್ಮೆ ಕೆಟ್ಟರೆ ಭೂಲೋಕದಂತ್ಯ ಖಂಡಿತ. ಹೇ ನಾರಾಯಣ, ಕಾರಣವನ್ನು ನೀವು ತಿಳಿಸಿದಿರಿ, ಪರಿಹಾರವನ್ನು ನೀವೇ ತಿಳಿಸಿ ಪ್ರಭುವೇ. ಮಹರ್ಷಿಗಳೇ, ನೀವು ಭೂಲೋಕದಲ್ಲಿ ಗುರುಗಳಾಗಿ ಅವತರಿಸಿ ಮಕ್ಕಳಿಗೆ ಮಣ್ಣಿನ ರಕ್ಷಣೆ ಬಗ್ಗೆ ಬೋಧಿಸಿದರೆ ಅದಕ್ಕಿಂತ ಉತ್ತಮ ಪರಿಹಾರ ಇನ್ನೊಂದಿಲ್ಲ. ತಮ್ಮ ಆಜ್ಞೆಯಂತೇ ಆಗಲಿ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಲಲ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  ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣಕಣದಲು ಭಾರತೀಯ ರಕ್ತ ನಮ್ಮದು. ನಮ್ಮದು ನಮ್ಮದು ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು. ಭೂಲೋಕದಲ್ಲಿ ನಾನು ಗುರುವಾಗಿ ಅವತರಿಸಿ ಆಯಿತು. ಮಕ್ಕಳ ಗುಂಪೊಂದು ದೂರದಲ್ಲಿ ಕ್ರೀಡೆಯಲ್ಲಿ ಮಗ್ನರಾಗಿರುವಂತಿದೆ. ಅಲ್ಲಿಗೆ ತೆರಳುವೆ. ನಾರಾಯಣ ನಾರಾಯಣ. ಮಕ್ಕಳೇ, ಏನು ಮಾಡುತ್ತಿರುವಿರಿ? ಏನಾಯ್ತು ಮಗು? ಈ ಕೆಟ್ಟ ಮಣ್ಣು ನನ್ನನ್ನು ಜಾರಿಸಿ ಬೀಳುವಂತೆ ಮಾಡಿತು. ನೀನು ಹೇಗೆ ಜಾರಿ ಬಿದ್ದೆ? ನಾನು ಓಡಿ ಬಂದು ಬಿದ್ದೆ. ಹಾಗಾದರೆ ತಪ್ಪು ಯಾರದ್ದು? ತಪ್ಪು ನನ್ನದು. ಮಕ್ಕಳೇ, ನಾವು ಇಂದು ಬದುಕಿದ್ದೇವೆ ಎಂದರೆ ಅದಕ್ಕೆ ಕಾರಣ ಮಣ್ಣು. ಮಣ್ಣನ್ನು ನಾವು ಸಂರಕ್ಷಿಸಬೇಕು ಹೊರತು ತೆಗಳಬಾರದು. ಹೊನ್ನೆಗಿಂತಲೂ ಮಣ್ಣು ಶ್ರೇಷ್ಠವಾದದ್ದು. ಹಾಗಾದರೆ ಮಣ್ಣು ಎಂದರೆ ಏನು? ಅದು ಹೇಗೆ ಆಗುತ್ತದೆ? ಭೂಮಿಯ ಮೇಲ್ಪದರವನ್ನು ನಾವು ಮಣ್ಣು ಎಂದು ಕರೆಯುತ್ತೇವೆ. ಬಂಡೆಗಳು ಒಡೆದು ಮಣ್ಣಾಗುತ್ತವೆ. ಮಕ್ಕಳೇ, ಈಗ ನೀವು ಹೇಳಿ, ಮಣ್ಣಲ್ಲಿ ಏನೆಲ್ಲ ಇರುತ್ತೆ? ಲವಣಾಂಶ ಹಾಗೂ ಸೂಕ್ಷ್ಮ ಜೀವಿಗಳು. ಹೌದು, ಲವಣಾಂಶ, ಸೂಕ್ಷ್ಮ ಜೀವಿಗಳು ಇವೆಲ್ಲ ಇರುತ್ತವೆ. ಈ ಅಂಶಗಳಿಂದ ಸಸ್ಯಗಳು ಬೆಳೆಯುತ್ತವೆ. ಮಕ್ಕಳೇ, ಹಾಗಾದರೆ ಮಣ್ಣಿನ ಸವೆತ ಎಂದರೇನು? ಮಣ್ಣಿನ ಸವೆತವಾ? ಹಾಗಂದರೇನು? ಭೂಮಿಯ ಮೇಲ್ಪದರವು ನೀರಿನಿಂದ ಕೊಚ್ಚಿಕೊಂಡು ಹೋಗುವುದನ್ನು ನಾವು ಮಣ್ಣಿನ ಸವೆತ ಎನ್ನುತ್ತೇವೆ. ಕೇವಲ ಮಣ್ಣು ಮಾತ್ರ ಇದ್ದ ಪ್ರದೇಶದಲ್ಲಿ ನೀರು ರಭಸದಿಂದ ಬಂದರೆ ಮಣ್ಣು ಕೊಚ್ಚಿಕೊಂಡು ಹೋಗುತ್ತದೆ. ಆದರೆ ಅಲ್ಲಿ ಗಿಡಮರಗಳು ಇದ್ದರೆ ಮಣ್ಣಿನ ಸವೆತ ಕಡಿಮೆಯಾಗುತ್ತದೆ.
ಮತ್ತು ನೀರು ಭೂಮಿಯೊಳಗೆ ಇಂಗಲು ಸಹಾಯವಾಗುತ್ತದೆ. ಮಣ್ಣಿನ ಸವೆತದಿಂದ ಏನೆಲ್ಲ ತೊಂದರೆಗಳಾಗುತ್ತವೆ? ಮಣ್ಣಿನ ಸವೆತದಿಂದ ಫಲವತ್ತಾದ ಮಣ್ಣು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ನಾಶವಾಗುತ್ತದೆ. ಇದರಿಂದ ಸಸ್ಯಗಳನ್ನು ಬೆಳೆಯಲು ಕಷ್ಟವಾಗುತ್ತದೆ. ಭೂಮಿ ಬಂಜರಾಗುತ್ತದೆ. ನೀರು ಇಂಗದೆ ಅಂತರ್ಜಲದ ಮಟ್ಟ ಕಡಿಮೆಯಾಗಿ ನೀರಿಗೆ ಪರದಾಡುವ ಸ್ಥಿತಿ ಬರಬಹುದು. ಇದಲ್ಲದೆ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದರಿಂದಲೂ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ. ಬೆಳೆ ಕಡಿಮೆಯಾಗಿ ಆಹಾರದ ಕೊರತೆ ಉಂಟಾಗಬಹುದು. ಅಯ್ಯೋ ದೇವರೇ, ಹಾಗಾದರೆ ನಾವು ಹೇಗೆ ಮಣ್ಣನ್ನು ಸಂರಕ್ಷಿಸಬಹುದು? ನಾವು ಸಾಕಷ್ಟು ಗಿಡ ಮರಗಳನ್ನು ಬೆಳೆಸಬೇಕು. ಒಂದು ಮರ ಕಡಿದರೆ ಅಲ್ಲಿ ಇನ್ನೊಂದು ಗಿಡ ನೆಡಬೇಕು. ರಾಸಾಯನಿಕ ವಸ್ತುಗಳನ್ನು ಬಳಸದೆ ನೈಸರ್ಗಿಕ ಗೊಬ್ಬರವನ್ನು ಉಪಯೋಗಿಸಬೇಕು. ಇದರಿಂದ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು ಹಾಗೂ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಬಹುದು. ಒಟ್ಟಾರೆ ಹೇಳಬೇಕೆಂದರೆ ಮಣ್ಣಿನ ಸಂರಕ್ಷಣೆಯಲ್ಲಿ ಗಿಡ ಮರಗಳ ಪ್ರಮುಖ ಪಾತ್ರ ವಹಿಸುತ್ತದೆ. ಹೀಗಾಗಿ ನಾವೆಲ್ಲರೂ ಭಾರತದ ಉತ್ತಮ ಭವಿಷ್ಯಕ್ಕಾಗಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು. ತಾವು ಯಾರೆಂದು ನಮಗೆ ಗೊತ್ತಿಲ್ಲ, ಆದರೂ ಉಪಯುಕ್ತ ಮಾಹಿತಿಯನ್ನು ನೀಡಿ ನಮ್ಮನ್ನು ಜಾಗೃತರನ್ನಾಗಿಸಿದ್ದೀರಿ. ಧನ್ಯವಾದಗಳು. ನಾವೆಲ್ಲರೂ ಗಿಡ ಮರಗಳನ್ನು ಬೆಳೆಸುತ್ತೇವೆ, ಮಣ್ಣನ್ನು ರಕ್ಷಿಸುತ್ತೇವೆ. ಮಕ್ಕಳು ದೇವರ ಸಮಾನ, ನಿಮಗೆಲ್ಲ ಒಳ್ಳೆಯದಾಗಲಿ. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ, ನಾನು ಬಂದ ಕೆಲಸ ಮುಗಿಯಿತು, ಮರಳಿ ದೇವಲೋಕದತ್ತ ಸಾಗುವೆ. ನಾರಾಯಣ ನಾರಾಯಣ. ಕಿರುಪ್ರಾಸನವನ್ನು ಮಾಡಿದವರಿಗೆ ಧನ್ಯವಾದಗಳು. ಹರಿಯುವ ಬದುಕು ಅರಿಯುವುದೇ ಮಹಾಕೌತುಕ. ಹರಿದಂತೆ ಅರಿತು ಸರಿಯುವುದೇ ಬದುಕು. ಮಣ್ಣಿನ ಬೊಂಬೆ ನೀ ಮನುಜ, ಮರಳಿ ಮಣ್ಣಿಗೆ ಸೇರುವ ತನಕ ಸೋಲುಗಳೆದುರು ಸೋಲದೆ ನೀ ಹೋರಾಡುತ್ತ ಬದುಕು. ಹೌದು, ಮಣ್ಣನ್ನು ಹೊರತುಪಡಿಸಿ ನಾವಿರಲು ಸಾಧ್ಯವೇ? ಖಂಡಿತ ಇಲ್ಲವಲ್ಲ. ಮಣ್ಣಿನ ಮಹತ್ವದೊಂದಿಗೆ ಒಂದು ಪರಿಸರ ಗೀತೆಯನ್ನು ಹಾಡಲಿದ್ದಾರೆ ನಿತ್ಯಶ್ರೀವರು. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ. ಭೃಂಗದ 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 ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ. ಏನು ಏನು ಜೇನು ಜೇನು ಏನೇ ಗುಂಗುಂಗಾನ, ಓಂಕಾರದ ಶಂಕನಾದಕ್ಕಿಂತ ಕಿಂಚಿದೂನ, ಹರಿಯ ಏಕತಾಳ ಕವನದಂತೆ ನಾದಲೀನ, ಹರಿಯ ಏಕತಾಳ ಕವನದಂತೆ ನಾದಲೀನ. ಆಹಾ ಓಹೋ ಲಲ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 ಲ
ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ. ತಿರುಗುತ್ತಿತ್ತು ನನ್ನ ಸುತ್ತ ಮೂಕ ಭಾವಯಂತ್ರ, ಗರ್ಭಗುಡಿಯ ಗರ್ಭದಲ್ಲಿ ಪಡಿ ನುಡಿಯುವ ಮಂತ್ರ, ಮೂಡಿ ಮೂಡಿ ಮುಳುಗಿ ಮುಳುಗಿ ಮೊಳಗುವುದೇ ಸ್ವತಂತ್ರ, ಮೂಡಿ ಮೂಡಿ ಮುಳುಗಿ ಮುಳುಗಿ ಮೊಳಗುವುದೇ ಸ್ವತಂತ್ರ. ಆಹಾ ಓಹೋ ಲಲ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 ಲ
ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ. ಮಾತು ಮಾತು ಮತಿಸಿ ಬಂದನಾದ ಧನವನೀತ, ಹಿಕ್ಕೆ ಬೀರಿ ಹಿಗ್ಗುತ್ತಿತ್ತು ತನ್ನ ತಾನೆ ಪೀತ. ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ. ಆಹಾ ಓಹೋ ಲಲ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 ಲ
ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ
ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ. ಮಣ್ಣಿನಿಂದಾದ ದೇಹವಿದು. ಮಣ್ಣಿನ ಅಂಶಗಳನ್ನೇ ಸೇವಿಸಿ ಬದುಕುವುದು ಮತ್ತು ಮರಳಿ ಮಣ್ಣಿಗೆ ಸೇರುವುದು. ಮಣ್ಣು ತಾಯಿಯ ಸಮಾನ. ಮಣ್ಣಿಲ್ಲದೆ ಬದುಕಿಲ್ಲ, ಭವಿಷ್ಯವಿಲ್ಲ. ಆದ್ದರಿಂದ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಈಗ ಒಂದು ಪುಟ್ಟ ಸಂಭಾಷಣೆಯ ಮೂಲಕ ಮಣ್ಣಿನ ಮಹತ್ವವನ್ನು ತಿಳಿಸಲಿದ್ದಾರೆ ಧನ್ವಿ ಹಾಗೂ ಸಮರ್ಥ. ಮಣ್ಣು ಸಂರಕ್ಷಣೆಯ ಬಗ್ಗೆ ನನ್ನ ಸ್ನೇಹಿತೆಯರು ಸವಿವರವಾಗಿ ತಿಳಿಸಿದ್ದಾರೆ. ಕೆಲವೊಂದು ಮಾಹಿತಿಯನ್ನು ಇನ್ನಷ್ಟು ತಿಳಿಯಬೇಕು. ಇನ್ನೂ ನನಗೆ ಮಾಹಿತಿ ಕೊಡುವೆಯ ಗೆಳೆಯ? ಹೌದು, ತಿಳಿಸುತ್ತೇನೆ, ದಯಮಾಡಿ ಕೇಳು. ವಿಶ್ವ ಪರಿಸರ ದಿನಾಚರಣೆ ಇರುವ ಹಾಗೆ ಮಣ್ಣಿನ ದಿನಾಚರಣೆ ಎನ್ನುವ ಕಾರ್ಯಕ್ರಮ ಇದೆಯಾ? ಹೌದು, ಇದು ಒಳ್ಳೆಯ ಪ್ರಶ್ನೆ. ವಿಶ್ವ ಮಣ್ಣಿನ ದಿನವನ್ನು ದಿನಾಂಕ 5 ಡಿಸೆಂಬರ್ 2017 ಪ್ರಾರಂಭವಾಗಿ ಪ್ರಪಂಚದಾದ್ಯಂತ ಆಚರಿಸಲಾಯಿತು. ಹಾಗಾದರೆ ವಿಶ್ವ ಮಣ್ಣಿನ ದಿನಾಚರಣೆ ಆಚರಿಸಲು ಹಿಂದಿರುವ ಉದ್ದೇಶವನ್ನು ತಿಳಿಸುವಿರಾ? ಪ್ರತಿಯೊಂದು ಆಚರಣೆ ಆಚರಿಸಲು ಒಂದೊಂದು ಉದ್ದೇಶವಿರುತ್ತದೆ. ವಿಶ್ವ ಮಣ್ಣಿನ ದಿನವನ್ನು ಆಚರಿಸುವ ಉದ್ದೇಶವು ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಮಣ್ಣಿನ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಇದರ ಕಾರ್ಯಕ್ರಮವಾಗಿದೆ. ಹಾಗಾದರೆ ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತದೆ? ಮಣ್ಣು ಭೂಮಿಯ ಮೇಲಿನ ಪದರವಾಗಿದ್ದು ಸಾವಯವ ಮತ್ತು ಅಜೈವಿಕ ವಸ್ತುಗಳ ಮಿಶ್ರಣವಾಗಿದೆ. ಹಾಗಾದರೆ ಸೌರವ್ಯೂಹದಲ್ಲಿ ಮಣ್ಣಿರುವ ಗ್ರಹ ಭೂಮಿ ಮಾತ್ರವೇ? ಇಲ್ಲ ಗೆಳತಿ, ನಿನ್ನ ಪ್ರಶ್ನೆ ಅತ್ಯುತ್ತಮವಾಗಿದೆ. ಸೌರವ್ಯೂಹದಲ್ಲಿ ಅನೇಕ ಗ್ರಹಗಳಿವೆ. ಎಲ್ಲಾ ಗ್ರಹಗಳಲ್ಲಿಯೂ ಮಣ್ಣಿನ ಕಣಗಳಿವೆ. ಆದರೆ ಭೂಮಿಯ ವೈಶಿಷ್ಟ್ಯತೆ ಎಂದರೆ ಇಡೀ ಸೌರವ್ಯೂಹದಲ್ಲಿ ಜೀವವನ್ನು ಬೆಂಬಲಿಸುವ ಏಕೈಕ ಗ್ರಹ ಭೂಮಿಯಾಗಿದೆ. ಮಣ್ಣಿನಿಂದ ನಮಗೆ ಎಷ್ಟು ಪ್ರಯೋಜನವಿದೆ? ಮಣ್ಣಿಲ್ಲದಿದ್ದರೆ ನಮಗೆ ಆಹಾರ ಕೊರತೆ ಉಂಟಾಗುತ್ತಿತ್ತು ಅಲ್ಲವೇ? ಹೌದು, ಸರಿಯಾಗಿ ತಿಳಿದಿದ್ದೀರಿ. ನಮ್ಮ ದೇಶದಲ್ಲಿ 815 ಮಿಲಿಯನ್ ಜನರು ಆಹಾರ ಅಸುರಕ್ಷಿತರಾಗಿದ್ದಾರೆ ಮತ್ತು 2 ಬಿಲಿಯನ್ ಜನರು ಪೌಷ್ಟಿಕತೆಯ ಅಸುರಕ್ಷಿತರಾಗಿದ್ದಾರೆ. ಆದರೆ ನಾವು ಮಣ್ಣಿನ ಮೂಲಕ ಆಹಾರದ ಕೊರತೆಯನ್ನು ತಗ್ಗಿಸಬಹುದು. ಮಣ್ಣು ಎಷ್ಟು ಅದ್ಭುತ! ಪ್ರಪಂಚದ ಜನರಿಗೆ ಆಹಾರ ನೀಡುತ್ತದೆ ಅಲ್ಲವೇ? ಹೌದು ಗೆಳತಿ, 95% ಆಹಾರ ನಮಗೆ ಮಣ್ಣಿನಿಂದ ದೊರೆಯುತ್ತದೆ. ಧನ್ಯವಾದಗಳು ಗೆಳೆಯ. ಮಣ್ಣಿನ ಬಗ್ಗೆ ಮಾಹಿತಿಯನ್ನು ನೀನು ಇಷ್ಟು ಸವಿವರವಾಗಿ ತಿಳಿಸಿದ್ದೀಯ. ಎಲ್ಲರೂ ಕೂಡ ಮಣ್ಣಿನ ಪ್ರಾಮುಖ್ಯತೆ ತಿಳಿಯೋಣ ಮತ್ತು ತಿಳಿಸೋಣ, ಹಾಗೂ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋಣ. ಧನ್ಯವಾದಗಳು. ಧನ್ಯವಾದಗಳು ಗೆಳೆಯರೇ. ಈಗ ಕೇಳಿ ಕೀಬೋರ್ಡ್ ವಾದನದಲ್ಲಿ ಒಂದು ಭಾವಗೀತೆ. ಸಾಹಿತ್ಯ ಜಿಎಸ್ ಶಿವರುದ್ರಪ್ಪ, ನುಡಿಸುವವರು ಲೋನೆಲ್. Thank you.
ಧನ್ಯವಾದಗಳು ಲೋನೆಲ್. ಮಣ್ಣಿಂದ ಕಾಯ ಮಣ್ಣಿಗೆ, ಮಣ್ಣಿನಿಂದ ಮಣ್ಣಿನೆಡೆಗಿನ ಪಯಣವೇ ಜೀವನ. ಮಾನವ ಶಿಲಾಯುಗದಿಂದ ಇಲ್ಲಿಯವರೆಗೂ ಮಣ್ಣನ್ನು ಅನ್ನ ಕೊಡುವ ದೇವತೆ ಎಂಬ ಪೂಜ್ಯ ಭಾವನೆಯಿಂದ ನೋಡುತ್ತಾ ಬೆಳೆ ಬೆಳೆಯುತ್ತಾ ಬಂದಿದ್ದಾನೆ. ಹೌದು, ಮಣ್ಣಿನಿಂದಲೇ ತಿನ್ನುವ ಅನ್ನ, ಮಣ್ಣಿನಿಂದಲೇ ತೊಡುವ ಚಿನ್ನ, ಮಣ್ಣಿನಿಂದಲೇ ಕುಡಿಯುವ ಜಲ, ಮಣ್ಣಿನಿಂದಲೇ ನಿಲ್ಲುವ ನೆಲ ನಮ್ಮದು ಎಂದು ಹೇಳುತ್ತಾ, ಇದುವರೆಗೆ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಕೊಟ್ಟಾರ ಚೌಕಿ ಮಂಗಳೂರು ಇಲ್ಲಿನ ಮಕ್ಕಳಾದ ನಾವು ಮಣ್ಣಿನ ಸಂರಕ್ಷಣೆಯ ಬಗ್ಗೆ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ಕಾರ್ಯಕ್ರಮ ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ, ಶುಭ ದಿನ. ಇದುವರೆಗೆ ಮಣ್ಣಿನ ಸಂರಕ್ಷಣೆ ಈ ಕುರಿತಾಗಿ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವಾ ಮಕ್ಕಳೇ? ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಕೊಟ್ಟಾರ ಚೌಕಿ ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳು. ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.